ಸಿಎಂ ವಿರುದ್ಧ ದೂರು ನೀಡಿದ ಅಬ್ರಾಹಂ ವಿರುದ್ಧವೇ ಈಗ ದೂರು. ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ದೂರು ನೀಡಿದ್ದಾರೆ. ವಿಜಯ್ ಅಬ್ರಾಹಂ ವಿರುದ್ಧ ರಾಜಭವನಕ್ಕೆ ದೂರು ಸಲ್ಲಿಕೆ ಆಗಿದೆ. ಸಿಎಂ ವಿರುದ್ಧ ದೂರು ಕೊಟ್ಟಿದ್ದು ಅಬ್ರಾಹಂ, ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದು. ಆ ದೂರಿನ ನಂತರವೇ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಾರೆ. ಅದು ಯಾವ ರೀತಿ ಸುದ್ದಿಗೆ ಕಾರಣ ಆಯಿತು ಅನ್ನೋದನ್ನ ನೋಡಿದ್ರಿ. ಈಗ ಅಬ್ರಾಹಂ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ದೂರು ಕೊಟ್ಟಿದ್ದಾರೆ ರಾಜಭವನಕ್ಕೆ. ರಾಜ್ಯಪಾಲರಿಗೆ 15 ಪುಟದ ದೂರನ್ನ ಆಲಂ ಪಾಷಾ ಸಲ್ಲಿಸಿದ್ದಾರೆ. ಅಬ್ರಾಹಂ ಮನವಿ ತಿರಸ್ಕರಿಸಿ ಅಂತ ಆಲಂ ಪಾಷಾ ಒತ್ತಾಯಿಸಿದ್ದಾರೆ. ಆ ದೂರನ್ನು ಅಬ್ರಾಹಂ ವಿರುದ್ಧ ಇರುವಂತಹ ಪ್ರಕರಣ ಮತ್ತು ಎಫ್ಐಆರ್ ಸುಪ್ರೀಂ ಕೋರ್ಟ್ ದಂಡ ವಿಧಿಸಿರೋದ್ರ ಬಗ್ಗೆ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯದಲ್ಲಿ ಮೂಡ ಹಗರಣ ಪ್ರತಿಧ್ವನಿಸ್ತಾ ಇರತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರತಕ್ಕಂಥದ್ದು. ಮೂಡ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಟಿಜೆ ಅಬ್ರಾಹಂ ಅರ್ಜಿ ಸಲ್ಲಿಸಿದ್ರು. ಈ ನಡುವೆ ಟಿಜೆ ಅಬ್ರಾಹಂ ವಿರುದ್ಧಲೇ ಸಹ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಆಗಿರ್ತಕ್ಕಂಥ ಆಲಂ ಪಾಷಾ ಅವರು ಸಹ ಅಬ್ರಾಹಂ ವಿರುದ್ಧ ರಾಜಭವನಕ್ಕೆ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸಿದ್ದಾರೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತ ಆಗಿರ್ತಕ್ಕಂತ ಆಲಂ ಪಾಷಾ ಅವರೇ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಟಿಜೆ ಅಬ್ರಾಹಂ ವಿರುದ್ಧ ಏನಂತ ರಾಜಭವನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಟಿಜೆ ಅಬ್ರಾಹಂ 3 ಅಡಿನಲ್ಲಿ ಕೇಸ್ ಒಂದು ಸ್ಯಾಂಕ್ಷನ್ ಕೇಳಿದ್ದಾರೆ, 19B ಅಂತೆ. ಕೋರ್ಟ್ಗೆ ಮುಟ್ಟೇ ಇಲ್ಲ ಇವರು. ಕೋರ್ಟ್ಗೆ ಹೋಗ್ಬೇಕು, ಮಾನ್ಯ MP ಸ್ಪೆಷಲ್ MP MLA ಕೋರ್ಟ್ ಮುಟ್ಟಿಲ್ಲ, 19B ಬರೋದಿಲ್ಲ ಪ್ರಾಸಿಕ್ಯೂಷನ್. ಅದು ಅಲ್ಲೇ ಹೋಗ್ಬೇಕು, ಮೈಸೂರಿಗೆ ಹೋಗಿರೋದು ಅವ್ರು ಪೊಲೀಸ್ ಕಡೆ. ಈ ಸ್ಟೇಜಲ್ಲಿ ಪೊಲೀಸು ತಕ್ಕೋಬೋದು, ಅದೆಲ್ಲಪ್ಪ ಸ್ಯಾಂಕ್ಷನ್ 17A ಮಾತ್ರ ಬೇಕು. BNSS ಅಡಿನೂ ಬರೋದಿಲ್ಲ, 218 BNS ಬರೋದಿಲ್ಲ. ಅದಕ್ಕೆ ಆಮೇಲೆ 7 ಕೋಟಿ ಜನ ನೋಡ್ತಾ ಇದ್ದಾರೆ ಕರ್ನಾಟಕನಲ್ಲಿ. ಒಂದು ಮಾನ್ಯ ಮುಖ್ಯಮಂತ್ರಿ ಮೇಲೆ ಅವ್ರು ಮಾತಾಡ್ತಾ ಇರೋದು, ಈಗನ್ನೇ ಅಬ್ಸ್ಕಾಂಡಿಂಗ್ ಇದ್ರೆ ಅವರು ಸ್ವಲ್ಪ ಫ್ಯೂ ಡೇಸ್ ಮುಂದೆ ಬೈಲು ಮಾನ್ಯ ಕೋರ್ಟ್ನಿಂದ ತಕ್ಕೊಂಡು ಪೊಲೀಸ್ ಕಡೆ ಈ ಅಪ್ರೂವಲ್ ಅಥಾರಿಟಿ ಹಿಸ್ ಎಕ್ಸಲೆನ್ಸಿ ಗೌರ್ನರ್ ಅಂತ ತಕ್ಕೊಂಡು ಅಪ್ರೂವಲ್ ಟು 17A ಮಾತ್ರ ಕೊಡ್ತಾರೆ. ಪೊಲೀಸ್ಗೂ ಅಪ್ರೂವಲ್ ಅದು. ಅವರು ಪೊಲೀಸ್ ಜೊತೆನಲ್ಲಿ ಹೋಗಿ ಒಂದು ಮಾನ್ಯ ಮುಖ್ಯಮಂತ್ರಿ ಕರೆಸಿ ಎನ್ಕ್ವೈರಿ ಮಾಡಿ ಕೋಆರ್ಡಿನೇಷನ್ ಮಾಡಿದ್ದಕ್ಕೆ ಇವ್ರಿಗೇನು ಅರ್ಹತೆ ಉಂಟು? ಮೊದಲು ಕೋರ್ಟಿಗೆ ಹೋಗ್ಬೇಕಿತ್ತು, ಅಂದ್ರೆ ಮೊದಲು ಕೋರ್ಟ್ ಅಪ್ರೋಚ್ ಮಾಡಿ ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು. ಅವ್ರು ಎಲ್ಲಿ ಹೋಗ್ಬೇಕು ಅದು ಇಲ್ಲ. ಇವರು ಇದು ಮಾಡ್ಬೇಕಾ? 19 ಅಡಿನಲ್ಲಿ ಕೇಳ್ಬೋದಾ? ಮಾನ್ಯ ಹಿಸ್ ಎಕ್ಸಲೆನ್ಸಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಟ್ ಸ್ಯಾಂಕ್ಷನ್ ಅಂತ 19B ಅಂತ ಯಾವ್ದು ಅವ್ರು ಕೇಳ್ತಾ ಇದ್ದಾರೆ? ಯಾವುದು ಮಾನ್ಯ ಗವರ್ನರ್ ಕೊಡೋದಕ್ಕೆ ರೆಡಿ ಇರ್ಬೋದು? ಶೋಕಾಸ್ ನೋಟಿಸ್ ಇಮಿಡಿಯೇಟ್ ಆಗಿ ಕೊಟ್ಟಿದ್ದಾರೆ, ಅದು ಪ್ರಕಾರ ಅದು 100% ಯಾವ ಕೋರ್ಟೂ ಒಪ್ಪಿದಿಲ್ಲ. 19B ತಪ್ಪು, ಮಾನ್ಯ ಗವರ್ನರ್ ಕೊಡೋದಕ್ಕೆ ಆಗೋದಿಲ್ಲ. BNSS ಅಡಿ ಇಲ್ಲ, ಇರೋದು 17A ಪೊಲೀಸ್ ಅಪ್ರೂವಲ್ ಮಾತ್ರ. ಈ ಪೊಲೀಸ್ ಅಪ್ರೂವಲ್ಗೆ ಅವರೇ ಪೊಲೀಸ್ ಕಡೆ ಕ್ರೈಮ್ ಅಲ್ಲಿ ಇದ್ದಾರೆ, ಸೇಮ್ ಪೊಲೀಸ್. ನನಗೂ ಬೇಕಾಗಿರೋದು ಹೀಸ್ ನಾಟ್ ಅಡ್ವೊಕೇಟ್, ಹೀಸ್ ಅಕ್ಯೂಸ್ಡ್, ದಿ FIR ಇಸ್ ನಾಟ್ ಕ್ವಾಶ್ಡ್, ಆ್ಯಂಡ್ ದಿ ಕೆಸರೆ ವಿಲೇಜ್ 464 ಇಸ್ ಅ ಫುಲ್ ಸರ್ವೇ ನಂಬರ್ ವಿಚ್ ಈಸ್ ನಾಟ್ ಸೆಟಲ್ ವಿಚ್ ಈಸ್ ನಾಟ್ ಪೋಡಿಡ್. ಆ ಸಬ್ಜೆಕ್ಟು PC Act ಬರೋದಿಲ್ಲ, 17A ಮಾತ್ರ ಬರೋದು. 2 ಅಡಿ ತಪ್ಪು, 7 ಅಡಿ ಏನಲ್ಲಿ ಹೇಳ್ತಾ ಇದ್ದಾರೋ ಅದು ಅಡ್ವೊಕೇಟ್ ಅವರು, ಅದು ಅಡ್ವೊಕೇಟು ಇಲ್ಲ, ಈ ಅಡಿಗಳೂ ತಪ್ಪು. ರೆಸ್ಪೆಕ್ಟೆಡ್ ಗವರ್ನರ್ಗೆ 163 ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪವರ್ ಉಂಟು, ಕ್ಯಾಬಿನೆಟ್ ಕೇಳ್ತಾರೆ. ಈಗ ನನ್ನ ಪ್ರಕಾರ ಕ್ಯಾಬಿನೆಟ್ ಅವರು ಡಿಸಿಷನ್ ತೆಗೀ ಕಳಿಸಿರೋದು. ಯಾರಕ್ಕೆ ಕಳಿಸಿದ್ದಾರೆ? ಮಾನ್ಯ ಗವರ್ನರ್ಗೂ ಅದನ್ನು ನಾವು ಒಪ್ಪಿದಿಲ್ಲ, ಯಾವ್ದು ಗವರ್ನರ್ ಕೇಳೇ ಇಲ್ಲ. ಅದು ಗವರ್ನರ್ಗೂ ಅವ್ನು 163 ಅಡಿನಲ್ಲಿ ಕೇಳಬೇಕು, ಕೇಳಿಲ್ಲ. ಅವ್ರು ಕಲಿಸಿದಾರೋ ಇಲ್ವೋ, ಅದು ಯಾತಕ್ಕೆ ಕಲಿಸಿದಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಅವರು ಪ್ರೆರೋಗೇಷನ್ ಉಂಟು 163 ಅಡಿನಲ್ಲಿ, ಅವರು ಕ್ಯಾಬಿನೆಟ್ ಡಿಸಿಷನು ಹಿ ಕ್ಯಾನ್ ರೂಲ್ಡ್ ಔಟ್. ಇದಿಷ್ಟು ಸಾಮಾಜಿಕ ಕಾರ್ಯಕರ್ತ ಆಗಿರ್ತಕ್ಕಂಥ ಆಲಂ ಪಾಷಾ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.